ನಾನು ಹೇಳಿದ್ನಲ್ಲ ನನಗೆ ಎರಡು ಸಾವಿರದ ಹದಿನಾರಕ್ಕೆ ಮುಂಚೆ ರಾಜಕೀಯ ಗಂಧಗಾಳಿನೇ ಇರಲಿಲ್ಲ ಅಂದರೆ ತಂದೆಯವರ ರಾಜಕೀಯದಲ್ಲಿ ನಾನು ಅಷ್ಟೊಂದು ಇನ್ವಾಲ್ವ್ ಆಗ್ತಲ್ಲ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು ಅಂದರೆ ರಾಜಕೀಯ ವಿದ್ಯಮಾನಗಳು ಏನು ನಡೀತಾ ಇದೆ ಪ್ರಮುಖವಾಗಿ ಏನು ನಡೀತಾ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ಸಮಾಜದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಓದ್ತಾ ಇರ್ತಿದ್ದೆ ಬಟ್ ತಂದೆಯವ್ರ ರಾಜಕೀಯವಾಗಿ ಪರ್ಟಿಕ್ಯುಲರ್ ಆಗಿ ಇಂಟ್ರೆಸ್ಟ್ ಇರಲಿಲ್ಲ ನೀವು ಮುಖ್ಯಮಂತ್ರಿಗಳಾಗಿ ಏನು ಇದ್ದೀರಾ ಏನು ಕಾರ್ಯಕ್ರಮ ಘೋಷಿಸ್ತೀರಾ ಅದನ್ನೆಲ್ಲ ಅವ್ರು ಕೇಳೋ ಒಂದು ಪರಿಪಾಠ ಇರಲಿಲ್ಲ ಸೊ ಹಾಗಾಗಿ ಅವ್ರು ಅವತ್ತು ಘೋಷಣೆ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಾನು ಕೂಡ ಅವರು ಪ್ರಮಾಣವಚನ ಸ್ವ ಸ್ವೀಕಾರ ನೋಡಿದ್ರು ಟಿ ವಿನಲ್ಲೇ ಅದಾದಮೇಲೆ ಅವರು ಹೋಗಿ ಘೋಷಣೆ ಮಾಡಿದ್ದೆ ಅನ್ನ ಬಗ್ಗೆ ಘೋಷಣೆ ಮಾಡಿದ್ದು ಅವತ್ತು ನಾನು ಲ್ಯಾಬ್ ಹೋಗಿದ್ದೆ ಅವತ್ತು ಸ್ವಲ್ಪ ಲ್ಯಾಬ್ಗೆ ಹೋಗಿದ್ದ ತಡ ಆಯಿತು ಅಲ್ಲಿ ಘೋಷಣೆ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಈ ಸುದ್ದಿ ಸೊ ಘೋಷಣೆ ಮಾಡಿದಾಗ ಖುಷಿನೂ ಆಯಿತು ಬಟ್ ಅಲ್ಲಿದ್ದವರು ಕೂಡ ನನ್ನ ಜೊತೆ ಯಾರಿದ್ರು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ ಅಂತ ಹೇಳ್ತಿದ್ದರು ಅದನ್ನು ಕೇಳಿಸ್ ಹೌದು ಹೋಗಿದ್ದೆ ಅಫ್ಕೋರ್ಸ್ ಗೊತ್ತಾಗತ್ತೆ ಯಾರ್ಯಾರು ಆ ಕ್ಷಿ ಸಮಯದಲ್ಲಿ ಚುನಾವಣೆ ಸಮಯದಲ್ಲಿ ಜೊತೆಗೆ ಎತ್ಕೊಂಡು ವಿರೋಧ ಮಾಡಿದ್ದಾರೆ ಮತ್ತು ಹೇಗೆ ಅವರೆಲ್ಲ ವಿರೋಧಿಗಳು ರಾಜಕೀಯ ವಿರೋಧಿಗಳು ಆ ಸಮಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರೆಲ್ಲ ಒಗ್ಗಟ್ಟಾಗಿ ಆ ಸಂದರ್ಭದಲ್ಲಿ ತಂದೆಯವ್ರನ್ನ ಸೋದಿಸೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋದು ಕೂಡ ಗೊತ್ತಿರೋ ವಿಷಯನೇ ಮತ್ತು ಅದ್ರ ಬಗ್ಗೆ ಕೆಲವ್ರು ಹೇಳೂ ಬಿಟ್ಟಿದ್ದಾರೆ ನಾವು ಹೌದು ನಾವೇ ಷಡ್ಯಂತ್ರ ಮಾಡಿದ್ದೀವಿ ಅಂತ ಸೊ ಹಾಗಾಗಿ ಅದೆಲ್ಲ ಜನರಿಗೆ ಗೊತ್ತಿರೋ ವಿಷಯನೇ ಮತ್ತೆ ಅದನ್ನು ಪ್ರಸ್ತಾಪ ಮಾಡಬೇಕಾಗಿಲ್ಲ ಅವರು ವಕೀಲರಾಗಿದ್ದಾಗ ಹೇಗಿದ್ರು ಅಂತ ನನಗೆ ಇಲ್ಲ ಯಾಕೆ ಅಂತಂತಂದರೆ ಅವರು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲೇ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗೋಗಿದ್ರು ಶಾಸಕರು ಆಗಿದ್ದರು ನಂತರ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗೋದ್ರು ಆಗ ನನಗೆ ಬರೀ ಮೂರು ವರ್ಷ ಸೊ ಅವ್ರು ನಾನು ನೋಡೋದು ಬರೀ ರಾಜಕಾರಣಿಯಾಗೆ ನೋಡಿದ್ದೀನಿ ಅವ್ರನ್ನ ಯಾವತ್ತೂ ನಾನು ವಕೀಲರಾಗಿ ನೋಡೇ ಇಲ್ಲ ಸೊ ಹಾಗಾಗಿ ಅವರು ರಾಜಕಾರಣಿಯಾಗೆ ಇಷ್ಟ ಆಗ್ತಾರೆ